ಓಂ ಶ್ರೀ ಗುರುಭ್ಯೋ ನಮಃ. ಅರೆಹು ಓಂ. ಮಲಯಾಳ ಕವಡೆ ಪ್ರಶ್ನೆ. ಈ ಮಲಯಾಳ ಕವಡಿ ಪ್ರಶ್ನೆಯಲ್ಲಿ ಕವಡೆಶಾಸ್ತ್ರವನ್ನು ಹೇಳಬೇಕು. ಕವಡೆಶಾಸ್ತ್ರವನ್ನು ಹೇಳುವಾಗ ಮೊದಲು ನಾವು ಇಲ್ಲಿ ಐದು ಮುಖ್ಯವಾಗಿರತಕ್ಕಂಥ ಕವಡೆ ಇರುತ್ತದ್ದು. ಅದು ಸೂರ್ಯ, ದುರ್ಗಾ, ಅನಂತರ ವಿಷ್ಣು, ಗಣಪತಿ, ಮಹೇಶ್ವರ ಅಂತೇಳಿ ಇಲ್ಲಿ ಐದು ಕವಡೆಗಳನ್ನು ಮೊದಲು ನಾವು ಪೂಜೆ ಮಾಡಿ ಇಟ್ಕೊಂಡಿರ್ಬೇಕು. ಈ ಐದು ಕವಡೆಗಳನ್ನು ಅದು ಸೂರ್ಯ, ದುರ್ಗಾದೇವಿ, ವಿಷ್ಣು, ಗಣಪತಿ, ಮಹೇಶ್ವರ ಅಂತೇಳಿ ಈ ಐದು ಗಣಪತಿಗಳನ್ನು ಪೂಜೆ ಮಾಡಿ ಅದನ್ನು ಆವಾಹನೆ ಮಾಡಿ ಆ ದೇವತೆಗಳನ್ನೆಲ್ಲ ಆವಾಹನೆ ಮಾಡಿ ಕವಡೆಗಳನ್ನಿಟ್ಟು ಪೂಜೆ ಮಾಡಿ ಆ ಕವಡೆಗಳನ್ನು ಮಂತ್ರದಿಂದ ಮಂತ್ರಿಸ್ಬೇಕು. ಆ ಮಂತ್ರ ಓಂ ನಮೋ ಭಗವತೆ ಚಾಮುಂಡೆ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಅಂತ ಹೇಳ್ಬೋದು. ಅಥವಾ ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಅಂತ ಹೇಳಿ ಆ ಕವಡೆಗಳನ್ನು ಹೀಗೆ ಮಂತ್ರಿಸ್ತಾ ಇರಬೇಕು ಮೂರು ಸಾರಿ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಕಾರ್ಯ ಸಿದ್ಧಿಕಾರಿಣಿ ಅಂಥೇಳಿ ಆ ಈ ಕವಡೆಗಳನ್ನು ಮಂತ್ರಿಸ್ಬೇಕು. ಮಂತ್ರಿಸಿ ಆ ಕವಡೆಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗಬೇಕು. ಇಲ್ಲಿ ಇವತ್ತು ನಾವು ಈ ಕವಡೆ ಬಗ್ಗೆ ಹೇಳ್ತಾ ಇರೋದು ಗ್ರಹವಾಸ ಪ್ರಶ್ನೆ ಅಂತ. ಅಂದರೆ ಈ ಮನೆಯಲ್ಲಿ ನಾವು ವಾಸ ಮಾಡಬಹುದು. ಗ್ರಹ ಅಂತ ಮಾಡುವಾಗ ನಾವು ಈ ಹತ್ತು ಮನೆಗಳಂತ ಒಂದು ಚಕ್ರವನ್ನು ಬರ್ಕೋಬೇಕು. ಅದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತೇಳಿ ಹತ್ತು ಮನೆ ಇರತಕ್ಕಂಥ ಒಂದು ಚಕ್ರವನ್ನು ಬರ್ಕೋಬೇಕು. ಅಲ್ಲಿ ನಂಬರ್ ಒಂದು ಅಂತಿದೆ. ಒಂದು ಅಂದರೆ ನೀಲ ಅಂತ, ಎರಡು ಅಂದರೆ ಜಾಂಬವಂತ ಅಂತ, ಮೂರು ಅಂದರೆ ವಶಿಷ್ಠ, ನಾಲ್ಕು ಅಂದರೆ ವಿಶ್ವಾಮಿತ್ರ, ಐದು ಅಂದರೆ ಶುಕ್ರ, ಆರು ಅಂದರೆ ಹನುಮಂತ, ಏಳು ಅಂದರೆ ಗರುಡ, ಎಂಟು ಅಂದರೆ ವಾಲಿ, ಒಂಬತ್ತು ಅಂದರೆ ಸುಗ್ರೀವ, ಹತ್ತು ಅಂದರೆ ನಳ. ಈ ಒಂದು ಹತ್ತು ಮನೆಯುಳ್ಳ ಚಕ್ರವನ್ನು ಬರ್ಕೊಂಡು ಹತ್ತು ಮನೆಗೆ ಸಂಬಂಧಪಟ್ಟ ಹಾಗೆ ಹತ್ತು ಕವಡೆಯನ್ನು ನಾವು ತಗೋಬೇಕಾಗತ್ತೆ. ಈ ಹತ್ತು ಕವಡೆಯನ್ನು ತಗೊಂಡು ಈ ಹತ್ತು ಕವಡೆಯನ್ನು ಹೀಗೆ ಎರಡು ಕೈಗಳಿಂದ ಪ್ರಾರ್ಥನೆ ಮಾಡಿ ಮತ್ತೊಂದು ಸಾರಿ ಮಂತ್ರವನ್ನು ಹೇಳ್ಕೋಬೇಕು. ಆ ಮಂತ್ರವನ್ನು ಮತ್ತೊಂದು ಸಾರಿ ಮಂತ್ರವನ್ನು ಹೇಳುವಾಗ ಆ ಮಂತ್ರ ಯಾವ ಮಂತ್ರ ಅಂತ ಆಗಲೇ ಹೇಳಿದೆ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಅಂತ ಹೇಳಿ ಆ ಕವಡೆಗಳನ್ನು ಮುಂತರಿಸ್ಕೊಂಡು ಏನು ಮಾಡಬೇಕು, ನಾವೇನು ಮಾಡಬೇಕು, ಮುಂತರಿಸ್ಕೊಂಡು ಹೀಗೆ ನಾವು ಮಣೆಯ ಮೇಲೆ ಈ ಕವಡೆಯನ್ನು ಹೀಗೆ ಹಾಕಬೇಕು. ಈಗ ಹಾಕಿದಾಗ ಅಲ್ಲಿ ಎಷ್ಟು ಕವಡೆ ಅಂಗಾತ ಬಿದ್ದಿರುತ್ತೋ ಅದರ ಮೇಲೆ ಫಲವನ್ನು ಹೇಳ್ತಾ ಇರಬೇಕು. ಇಲ್ಲಿ ಎರಡು ಕವಡೆ ಅಂಗಾತ ಬಿದ್ದಿದೆ. ಆ ಎರಡು ಕವಡೆ ಅಂಗಾತ ಬಿದ್ದಾಗ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಜಾಂಬವಂತ ಅಂತ ಹೆಸರು. ಇದಕ್ಕೆ ಎರಡು ಮನೆ ಇದೆ. ಆ ಎರಡು ಮನೆಗೆ ಈ ಎರಡು ಕವಡೆ ಬಿದ್ದಿದೆ. ಆ ಎರಡು ಕವಡೆ ಬಿದ್ದಾಗ ನಾವು ತಗೊಂಡು ಈ ಎರಡು ಕವಡೆಯಲ್ಲಿ ಇಟ್ಟುಬಿಟ್ಟು ನಾವೇನು ಹೇಳಬೇಕು ಅಂದರೆ ಆವಾಗ ಇದು ಜಾಂಬವಂತ, ಎರಡು ಮನೆ ಬಂದಿದೆ, ಎರಡು ಕವಡೆ ಬಿದ್ದರೆ ಜಾಂಬವಂತ, ಹಾಗಾಗಿ ಬಹಳ ಸಂತೋಷ ಸುಖ ಇರ್ತದೆ, ಈ ಮನೆಯಲ್ಲಿ ವಾಸ ಮಾಡತಕ್ಕಂಥ ಮನೆಯಲ್ಲಿ ಬಹಳ ಸಂತೋಷ ಸುಖವಾಗತ್ತೆ ಅಂತ ಹೇಳಬೇಕು. ಇದು ಹೇಳುವಂಥ ರೀತಿ. ಅಕಸ್ಮಾತ್ ಕವಡೆಯನಾದರೂ ಒಂದು ಬಿದ್ದಿದ್ದಾದರೆ ಅದಕ್ಕೆ ಇದರ ಹೆಸರು ನೀಲ ಅಂತ ಹೇಳಿ, ಈ ನೀಲ ಅಂದರೆ ಅದು ಆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯ ಅಲ್ಲ, ಅದು ಹಾನಿಕರವಾದ್ದು, ಹಾಗಾಗಿ ಒಂದು ಕವಡೆ ಬಿದ್ದಾಗ ಇದು ನೀಲ ಅಂತ ಹೇಳ್ತೀವಿ, ಆವಾಗ ನಾವು ಆ ಮನೆಯಲ್ಲಿ ವಾಸವನ್ನು ಮಾಡಬಾರ್ದು ಅಂತ. ಎರಡು ಬಿದ್ದರೆ ಗೊತ್ತಾಯಿತು ಜಾಂಬವಂತ, ಬಹಳ ಸುಖ ಸಂತೋಷ ಅಂತ. ಇನ್ನು ಮೂರು ಕವಡೆ ಅಂಗಾತ ಬಿದ್ದಾಗ, ಕವಡೆಯನ್ನು ಹಾಕಿದಾಗ ಮೂರು ಕವಡೆ ಅಂಗಾತ ಬಿದ್ದರೆ ಈ ಮೂರು ಮನೆಯ ಹೆಸರು ಇದಕ್ಕೆ
ವಸಿಷ್ಠ ಅಂತ ಹೆಸರು. ಅಂದ್ರೆ ಆ ಮನೆಯಲ್ಲಿ ವಾಸ ಮಾಡಿದ್ದೆ ಅಂದ್ರೆ ಅಲ್ಲಿ ಕಳ್ಳತನ ಆಗುತ್ತೆ, ಕಳ್ಳರ ಭಯ ಇರುತ್ತೆ ಅಂತ ನಾವು ಹೇಳ್ಬೇಕಾಗುತ್ತೆ. ಇನ್ನು ನಾಲ್ಕು ಬಂದಾಗ, ನಾಲ್ಕು ಮನೆ ಬಂದಾಗ ನಾಲ್ಕು ಮನೆ, ಇದಕ್ಕೆ ವಿಶ್ವಾಮಿತ್ರ ಅಂತ ಹೆಸರು. ನಾಲ್ಕು ಕವಡೆಗಳೇನಾದ್ರೂ ಆ ನಾಲ್ಕು ಕವಡೆಯನ್ನು ಹಾಕಿದಾಗ ಅಲ್ಲಿ ನಾಲ್ಕು ಕಡೆ ಬಂದಾಗ ವಿಶ್ವಾಮಿತ್ರ ಅಂತ ಹೇಳ್ತೀವಿ. ಅದಕ್ಕೆ ವಿಶ್ವಾಮಿತ್ರನ ಒಂದು ಏನಪ್ಪಾ ಅಂದ್ರೆ ರೋಗ ಅಂತ. ಈ ನಾಲ್ಕು ಕವಡೆ ಏನಾದ್ರೂ ಈ ನಾಲ್ಕು ಮನೆ ಅದು ವಿಶ್ವಾಮಿತ್ರ, ನಾ ಕವಡೆ ಹಾಕಿದಾಗ ನಾಲ್ಕು ಕವಡೆ ಬಿದ್ದರೆ ಅದಕ್ಕೆ ವಿಶ್ವಾಮಿತ್ರ ಅಂತ ಹೆಸರು. ಆ ಮನೆಯಲ್ಲಿ ವಾಸ ಮಾಡಿದ್ರೆ ರೋಗಿಷ್ಠರಾಗ್ತಾರೆ ಅಂತ. ಇನ್ನು ಐದು ಕವಡೆ ಹಂಗಾದ್ರೆ ಬಿದ್ದರೆ, ಇದು ಐದರ ಮನೆ ಇಲ್ಲಿ ಬಿದ್ದರೆ ಅದಕ್ಕೆ ಶುಕ್ರದೇವರು ಅಂತ ಹೆಸರು. ಬಹಳ ಸಂತೋಷ, ಆ ವಾಸ ಮಾಡತಕ್ಕಂಥ ಮನೆ ಬಹಳ ಯೋಗ್ಯವಾಗಿರುತ್ತದೆ ಅಂತ ನಮಗದು ಗೊತ್ತಾಗುತ್ತೆ. ಆನಂತರ ಇನ್ನು ಮುಂದಕ್ಕೆ ಹೋಗಿದ್ದೆ ಅಂದರೆ ಹಂಗೆ ಗೊತ್ತಾಗುತ್ತೆ ಅಂದರೆ ಆರು. ಆರು ಅಂದರೆ ಯಾವುದು? ಇಲ್ಲಿ ಹನುಮಂತ. ಈ ಬಂದಾಗ ಇಲ್ಲಿ ಆರು, ಈ ಕವಡೆ ಬಿದ್ದಾಗ ಆರು ಕವಡೆ ಬಿದ್ದರೆ ಹಂಗ ಈ ಆರು ಆರು ಕವಡೆ ಹೀಗೆ ಹಂಗಾತ ಬಿದ್ದರೆ ಹೀಗಲ್ಲ, ಹೀಗೆ ನೋಡಿ ಕಾಣ್ತಾ ಇದ್ದೆ, ಹೀಗೆ ಹೀಗೆಲ್ಲ ಹೀಗೆ ಹಂಗಾತ. ಆರು ಕವಡೆ ಏನಾದರೂ ಕೂಡ ಹಂಗಾತ ಬಿದ್ದಿದ್ದೆ ಆದರೆ ಇದಕ್ಕೆ ಹನುಮಂತ ಅಂತ ಹೆಸರು. ಅಲ್ಲಿ ಯಾರೋ ಒಬ್ಬರಿಂದ ಆ ಮನೆಯಲ್ಲಿ ಲಾಭ ಆಗುತ್ತೆ, ಆ ಮನೆಯಲ್ಲಿ ನೀವು ವಾಸ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಇನ್ನು ಏಳು ಕವಡೆ, ಇದು ಏಳು ಕವಡೆ ಇರುತ್ತೆ, ಏಳನೇ ಮನೆ. ಇದರ ಹೆಸರು ಗರುಡ ಅಂತ ಹೆಸರು. ನಾವು ಕವಡೆ ಹಾಕಿದಾಗ ಏಳು ಕವಡೆ ಅಂಗಾತ ಬಿದ್ದರೆ ಅದಕ್ಕೆ ಗರುಡ ಅಂತ ಹೆಸರು. ಆ ಮನೆಯಲ್ಲಿ ನಷ್ಟ ಕಷ್ಟ ಇರುತ್ತೆ, ಹಾಗಾಗಿ ಮನೆಯಲ್ಲಿ ವಾಸ ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಎಂಟು ಕವಡೆ ಅಂಗಾತ ಬಿದ್ದರೆ, ಅದು ಎಂಟು ಕಡೆ ನೋಡಿಲ್ಲಿದೆ, ಎಂಟು ಕವಡೆ ಅಂಗಾತ ಬಿದ್ದರೆ ಅದಕ್ಕೆ ರಾಜಮನ್ನಣಿಯು ಸರ್ಕಾರದಿಂದ ರಾಜರಿಂದ ಆ ಮನೆಯಲ್ಲಿ ಬಹಳ ಶುಭ ಆಗುತ್ತೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಪಿತ್ರಾರ್ಜಿತವಾಗಿ ನಮಗೆ ಶುಭ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು ಒಂಬತ್ತು ಕವಡೆ ಅಂಗಾತ ಬಿದ್ದರೆ ಇದಕ್ಕೆ ಸುಗ್ರೀವ ಅಂತ ಹೆಸರು. ಈ ಸುಗ್ರೀವ ಬಿದ್ದಾಗ ಆ ಮನೆಯಲ್ಲಿ ವಾಸ ಮಾಡಿದ್ರೆ, ಇಲ್ಲಿ ಒಂಬತ್ತು ಸುಗ್ರೀವ ಕವಡೆ ಹಾಕಿದಾಗ ಒಂಬತ್ತು ಕವಡೆ ಬಿದ್ದರೆ ಅದಕ್ಕೆ ಸುಗ್ರೀವ ಅಂತ ಹೆಸರು. ಮಹಾ ಕಷ್ಟ ಬರುತ್ತೆ, ಆ ಮನೆಯಲ್ಲಿ ವಾಸ ಮಾಡೋದು ಬೇಡ ಅಂತ ಗೊತ್ತಾಗುತ್ತೆ. ಆನಂತರ ಇನ್ನು ಹತ್ತನೇ ಕವಡೆ, ಕೊನೆ ಕವಡೆ, ಹತ್ತು ಕವಡೆಯೂ ಕೂಡ ಅಂಗಾತ ಬಿದ್ದರೆ ಅದಕ್ಕೆ ನಳ ಅಂತ ಹೆಸರು. ಆ ಮನೆಯಲ್ಲಿ ವಾಸ ಮಾಡ್ತಕ್ಕ ಮನೆಯಲ್ಲಿ ಸುಖ ಸಂತೋಷ, ಒಳ್ಳೆಯ ಸುಖ, ಒಳ್ಳೆ ಸಂತೋಷ, ಒಳ್ಳೆ ವಾತಾವರಣ ಇರುತ್ತೆ, ಆ ಮನೆಯಲ್ಲಿ ವಾಸ ಮಾಡಬಹುದು ಅಂತ ಹೇಳ್ಬೋದು. ಹೀಗೆ ಹತ್ತು ಕವಡೆಗಳನ್ನ ಇದಕ್ಕೆ ಗ್ರಹವಾಸ ಪ್ರಶ್ನೆ ಅಂತ ಹೇಳಿದ್ರು. ಹೀಗೆ ಹತ್ತು ಕವಡೆಗಳು ಇಟ್ಟುಕೊಂಡು ಹತ್ತು ಕವಡೆಯಲ್ಲಿ ನಾವು ಆ ಮನೆಯಲ್ಲಿ ವಾಸ ಮಾಡ್ಬೋದಾ ಅಂತ ಹೇಳಲಿಕ್ಕೆ ಶುಭ ಆಗುತ್ತೆ. ಮುಂದಿನ ಭಾಗದಲ್ಲಿ ಮುಂದೆ ಹೇಳ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ಶುಭ ಆಗಲಿ.